ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇವೋ ರೋಗಿಣಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಂ ಮೂರ್ತಯೇ ನಮಃ. ಹರಿ ಓಂ. ಜಯಂತಿ ಮಂಗಲಾಕಾಲಿ ಭದ್ರಕಾಲಿ ಕಪಾಲಿನಿ ದುರ್ಗಾಕ್ಷಮಾ ಶಿವಾದಾತ್ರಿ ಸ್ವಾಹಾ ಸ್ವಾ ನಮಸ್ತೆ. ಜಯತ್ವಂ ದೇವಿ ಚಾಮುಂಡೆ ಜಯ ಭೂತಾರ್ತಿಹಾರಿಣಿ ಜಯ ಸರ್ವಗತೆ ದೇವಿ ಭದ್ರಕಾಳಿ ನಮೋಸ್ತುತೆ. ಆತ್ಮೀಯ ವೀಕ್ಷಕರೇ, ಕನ್ನಡ ಅಸ್ಟ್ರೋ ಮೀಡಿಯಾ ಈ ಒಂದು ವಿಡಿಯೋಗೆ ಆತ್ಮೀಯವಾಗಿರ್ತಕ್ಕಂಥ ಸುಸ್ವಾಗತ. ನೋಡಿ, ಜೀವನದಲ್ಲಿ ಸಿದ್ಧಿ ಸಾಧನೆ ಅನುಗ್ರಹ ಅನುಕೂಲ ಅಂತಕ್ಕಂಥದ್ದು ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಎಷ್ಟೋ ಜನ ಏನು ಮಾಡ್ತಾರೆ ಅಂದರೆ, ನಾವು ಸಾಧನೆ ಮಾಡ್ತೀವಿ ಅಂತ ಹೇಳಿಬಿಟ್ಟು ಏನೋ ಒಂದು ಜನಗಳಿಗೆ ಟೋಪಿ ಹಾಕೋಕ್ಕೆ ಕೆಲಸವನ್ನು ಮಾಡ್ತಾರೆ. ಸೊ ಅಂಥದ್ದೆಲ್ಲ ಅದು ಯಾವ ಟೈಮಲ್ಲಿ ರಿವರ್ಸ್ ಆಗುತ್ತೆ, ಯಾವ ಥರದ್ದು ತೊಂದರೆ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಆ ರೇಂಜಲ್ಲಿ ಆಗಿಬಿಡುತ್ತೆ ಅದು. ಅಂಥವೆಲ್ಲ ಮಾಡೋಕ್ಕೆ ಹೋಗಬಾರ್ದು. ಭಗವಂತ ಎಷ್ಟು ಹೊಟ್ಟೆ ಕೊಟ್ಟಿದ್ದಾನೋ ಅಷ್ಟೇ ಅನ್ನವನ್ನು ಕೂಡ ಕೊಟ್ಟಿರ್ತಾನೆ. ಇರಕ್ಕೆ ಒಂದು ಜಾಗ ಅನುಕೂಲ ಎಲ್ಲವನ್ನೂ ಮಾಡಿಕೊಟ್ಟಿರ್ತಾನೆ, ಪ್ರತಿಯೊಬ್ಬರಿಗೂ ಮಾಡಿಕೊಟ್ಟಿರ್ತಾನೆ. ಅದರಲ್ಲೇ ತೃಪ್ತಿ ಪಡಬೇಕು ಹೊರತು ಇನ್ನೊಬ್ಬರಿಗೆ ಮೋಸ ಮಾಡ್ತೆ ಅನ್ನೋದು ಇವೆಲ್ಲ ತುಂಬ ಕೆಟ್ಟ ಕೆಲಸಗಳು. ನಾವು ಹೀಗೆ ಒಂದು ಯೂಟ್ಯೂಬ್ ಚಾನೆಲ್ಗಳನ್ನ ನೋಡ್ತಾ ಇದ್ವಿ. ಅದರಲ್ಲಿ ಕೆಲವರು ಸ್ಮಶಾನ ಸಾಧನೆ ಅಂತ ಹೇಳ್ತಕ್ಕಂಥ ಒಂದು ಎಪಿಸೋಡನ್ನು ಮಾಡಿದ್ದಾರೆ. ಸ್ಮಶಾನದಲ್ಲಿ ಮಲ್ಕೊಂಡು ಓಡಲಾಡ್ತಾ ಇರ್ತಾರೆ, ಸುತ್ತಲೂ ದೀಪ ಗೀಪ ಎಲ್ಲ ಇಟ್ಟಿರ್ತಾರೆ ಒಂದು ಸಮಾಧಿ ಮೇಲೆ. ನಮಗದು ನೋಡಿ ತುಂಬ ನಗು ಬಂತು. ಇದೇನಪ್ಪ ಇದು, ಈ ಥರದ್ದೆಲ್ಲ ಮಾಡ್ತಾರಲ್ಲ, ಹೆಂಗಿದು ಅಂತಕ್ಕಂಥ ವಿಚಾರ. ನೋಡಿ, ಸ್ಮಶಾನ ಸಾಧನೆ ಬಹಳ ಕಷ್ಟ. ಸ್ಮಶಾನ ಸಾಧನೆ ಸುಮ್ಮನೆ ಒಂದು ಸಮಾಧಿ ಮೇಲೆ ಹೋಗಿ ಕುತ್ಕೊಂಡ್ಬಿಟ್ರೆ ಏನೂ ಆಗಲ್ಲ, ಅದರಿಂದ ತುಂಬ ಕಷ್ಟ ಇದೆ ಅದು. ಅದರಲ್ಲಿ ನೆಗೆಟಿವ್ ಎನರ್ಜಿ ಬಂದು ಮೈ ಒಳಗಡೆ ಸೇರ್ಕೊಂಡ್ಬಿಡುತ್ತೆ ಹೊರತು ಇನ್ನು ನಮಗೆ ಬೇಕಾಗಿರ್ತಕ್ಕಂಥದ್ದು ಅನುಕೂಲಗಳೇನೂ ಆಗಲ್ಲ. ಸ್ಮಶಾನ ಸಾಧನೆಯನ್ನು ಮಾಡುವಂತಹ ವಿಧಾನ ಮತ್ತು ನಮ್ಮ ಅನುಭವ ಎರಡನ್ನೂ ಹೇಳ್ತೀನಿ ನಾನು ನಿಮಗೆ. ಮೊದಲಿಗೆ ನಮ್ಮ ಅನುಭವವನ್ನು ಹೇಳ್ತೀನಿ. ನಾವು ಭೂತ ಯಕ್ಷಿಣೀಯ ಸಿದ್ಧಿಯನ್ನು ಮಾಡ್ಕೋಬೇಕು ಅಂಥೇಳಿ ಸ್ಮಶಾನದಲ್ಲಿ 108 ದಿನಗಳ ಕಾಲ ಸಾಧನೆಯನ್ನು ಮಾಡ್ತಾ ಹೋದ್ವಿ. ಯಾವ ಥರ ಸಾಧನೆ? ಅಲ್ಲೇ ಇರೋಕ್ಕೆ ಜಾಗ, ಅಲ್ಲೇ ಇರೋದು. ಬೆಳಗ್ಗೆ ಆದರೆ ಸೀದಾ ನಾವು ಧ್ಯಾನದಲ್ಲಿ ಹೋಗ್ಬಿಟ್ಟು ಆ ದೇವಿಯನ್ನು ಕನೆಕ್ಟ್ ಮಾಡಿಕೊಂಡು ಸಾಯಂಕಾಲದ ತನಕ ಜಪತಪಗಳನ್ನ ಮಾಡಿಕೊಂಡು ರಾತ್ರಿಯಲ್ಲಿ ರುದ್ರಹೋಮ, ಭದ್ರಕಾಳಿ ಹೋಮ, ಭೂತ ಯಕ್ಷಿಣಿ ಹೋಮವನ್ನು ಮಾಡಿ ಆ ಸಿದ್ಧಿ ಸಾಧನೆ ಮೂಲಕ ಭೂತಗಳನ್ನ ಪ್ರೇತಗಳನ್ನೆಲ್ಲ ಕರೆಸಿ ಮಾತಾಡಿಸಿ ನಮಗೆ ಏನೇನು ಕೆಲಸಗಳಾಗಬೇಕು ಅಂತ ಹೇಳಿ ಅವ್ರ ಕೈಯಲ್ಲಿ ಹೇಳಿಬಿಟ್ಟು ಮಾಡಿಸ್ಕೊಂಡು ಅವ್ರನ್ನ ಒಂದು ಹತೋಟಿಗೆ ನಮ್ಮ ಕಂಟ್ರೋಲ್ಗೆ ತಗೊಂಡು ವಿಶೇಷವಾಗಿ ಜನಗಳಿಗೆ ಇಷ್ಟೊಂದು ಸಾಧನೆ ಮಾಡಿ ಪರಿಹಾರವನ್ನು ಕೊಟ್ಟಿದ್ದೀವಿ ಅಂದರೆ ಎಲ್ಲರೂ ಸ್ಯಾಟಿಸ್ಫೈ ಆಗಿದ್ದಾರೆ. ಇರ್ಬೋದು 1% 2% ಏನಾದರೂ ತೊಂದರೆಗಳಾಗಿರ್ಬೋದು ಹಂಗು ಹಿಂಗು, ಆದರೆ 99% ಒಂದು ರಿಸಲ್ಟನ್ನು ನಾವು ಕೊಡಬೇಕು ಅಂದರೆ ಆ ಸಿದ್ಧಿ ಸಾಧನೆ ಬೇರೆ ಥರ. ಏನಾದರೂ ಒಂದು ಸಲ ನಾವು ಧ್ಯಾನಕ್ಕೆ ಜಪಕ್ಕೆ ಅಂತ ಕೂತ್ಕೊಂಡ್ಬಿಟ್ರೆ ಆ ಒಂದು ನೆಗೆಟಿವ್ ಎನರ್ಜಿ ಪಾಸಿಟಿವ್ ಎನರ್ಜಿ ಎಲ್ಲವೂ ಬಂದು ನಮ್ಮ ಮುಂದೆ ಅದರ ಒಂದು ಶಕ್ತಿಯನ್ನು ಪ್ರದರ್ಶನ ಮಾಡಿ ನಾವು ಹೇಳುವಂಥ ಒಂದು ಕೆಲಸವನ್ನು ಮಾಡಿ ನಮ್ಮ ಕಂಟ್ರೋಲಿಗೆ ಅದು ಬಂದು ಅದಕ್ಕೇನೇನು ಬೇಕು ಅನ್ನೋದು ಅಂತಕ್ಕಂಥದ್ದನ್ನು ನಾವು ವಿಶೇಷವಾಗಿ ಆ ಒಂದು ಸಾಧನೆಯ ಮುಖಾಂತರ ಅದಕ್ಕೆ ಕೊಟ್ಟು ಸಮಾಧಾನವನ್ನು ಮಾಡಿ ಒಂದು ಥರ ತುಂಬ ಕ್ಲೋಸ್ ಆಗಿರ್ತಕ್ಕಂಥ ಒಂದು ಫ್ರೆಂಡ್ಶಿಪ್ ಥರ ಮಾಡಿಕೊಂಡು ನಮ್ಮ ಹತೋಟಿಗೆ ತಗೊಳ್ಳೋವಂಥದ್ದು ಇದೆಯಲ್ಲ, ಅದನ್ನು ಸಾಧನೆ ಸಿದ್ಧಿ ಅಂತ ಹೇಳಿ ಕರೀತಾರೆ. ಅಲ್ಲಿ ಆ ಗೋರಿಯ ಮೇಲೆ ಮಲ್ಕೊಳ್ಳೋದಲ್ಲ, ಕೂತ್ಕೊಳ್ಳೋದಲ್ಲ, ಡ್ಯಾನ್ಸ್ ಮಾಡೋದಲ್ಲ, ಏನೂ ಅಲ್ಲ. ಸ್ಮಶಾನ ಅಂತ ಏನಕ್ಕೆ ಅದು ಪ್ಲೇಸ್ ಅಂತ ಹೇಳಿದ್ರೆ ರುದ್ರನು ಇರುವಂತಹ ಸ್ಥಳ, ಬಹಳ ಪವಿತ್ರವಾಗಿರ್ತಕ್ಕಂಥ ಸ್ಥಳ, ಕೊನೆಗೆ ಮೋಕ್ಷವನ್ನು ಕೊಡುವಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಸ್ಥಳ. ಆ ಸ್ಮಶಾನದಲ್ಲಿ ಅನೇಕ ಭೂತ ಪ್ರೇತ ಪಿಶಾಚಿ ಯಕ್ಷಿಣಿ ಕಿನ್ನರರು ಎಲ್ಲರೂ ಕೂಡ ಇರ್ತಾರೆ, ರುದ್ರದೇವರು ಇರ್ತಾರೆ, ಮಹಾಮೃತ್ಯುಂಜಯ ಇರ್ತಾನೆ, ಯಮಧರ್ಮರಾಜ ಇರ್ತಾನೆ,
ಅಂತಹ ಅದ್ಭುತವಾಗಿರ್ತಕ್ಕಂಥ ಸ್ಥಳ ಅದು. ಇವೆಲ್ಲ ಏನು ಗೊತ್ತೇ ಇಲ್ಲ, ಸುಮ್ಮನೆ ಹೋಗ್ಬಿಟ್ಟು ಏನೋ ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅಲ್ಲೊಂದಷ್ಟು ಏನೋ ಒಂದು ಎಪಿಸೋಡ್ಗಳನ್ನ ಮಾಡಿ ಹಾಕೋದು ಅದೆಲ್ಲ ತುಂಬ ತಪ್ಪು ಅಂತ ಹೇಳ್ಬೋದು. ಯಾಕಂದರೆ ಅದರಿಂದ ಏನಾಗುತ್ತೆ ಅಂದರೆ ಅವರ ಮೈ ಒಳಗಡೆ ನೆಗೆಟಿವ್ ಸೇರ್ಕೊಂಡು ಅದನ್ನು ಕ್ಲಿಯರ್ ಮಾಡೋಕ್ಕೆ ಮತ್ತೊಂದಷ್ಟು ನಮ್ಮಂಥ ಒಂದು ಯಾರಾದರೂ ಸಿದ್ಧಿ ಸಾಧಕರ ಹತ್ರ ಬರಬೇಕಾಗತ್ತೆ, ಆ ಥರ ಆಗಿಬಿಡತ್ತೆ. ಅದಕ್ಕೆ ಯಾರಾದರೂ ನೀವು ಒಂದು ಸ್ಮಶಾನ ಸಾಧನೆಯನ್ನು ಮಾಡಬೇಕು ಅಂದರೆ ಅದಕ್ಕೆ ಅದ್ಭುತವಾಗಿರ್ತಕ್ಕಂಥ ತಂತ್ರ ಇದೆ. ಅದನ್ನು ಮಾಡಬೇಕು ಅಂದರೆ ಫ್ಯಾಮಿಲಿ ಇರಬಾರ್ದು, ಫ್ಯಾಮಿಲಿಯಿಂದ ಸ್ವಲ್ಪ ದೂರ ಇರಬೇಕು, ಇಂಥವರು ಇದನ್ನು ಮಾಡ್ಕೋಬೋದು. ಸೊ ಇದು ಬಹಳ ಒಂದು ವಿಚಿತ್ರವಾಗಿರ್ತಕ್ಕಂಥ ಅತಿ ಅದ್ಭುತ ಅತಿ ಭಯಂಕರವಾಗಿರ್ತಕ್ಕಂಥ ಸಾಧನೆ. ನಾವಲ್ಲಿ ಆಂಜನೇಯನ ಕಟ್ಸಿದ್ದೀವಿ, ಭೂತ ಯಕ್ಷಿಣಿಯನ್ನು ಕಟ್ಸಿದ್ದೀವಿ, ಹಲವಾರು ಭೂತ ಪ್ರೇತ ಪಿಶಾಚಿಗಳನ್ನೆಲ್ಲ ಕಟ್ಸಿ ಅಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಧ್ಯಾನ ಜಪ ಮಂತ್ರ ತಂತ್ರ ಯಂತ್ರ ತಾಂತ್ರಿಕ ಎಲ್ಲವನ್ನು ಮಾಡಿ ಆ ಒಂದು ಶಕ್ತಿಯನ್ನು ಸಂಪಾದನೆ ಮಾಡ್ಕೋಬೇಕು ಅಂದರೆ 24 ವರ್ಷಗಳ ಕಾಲ ಸಾಧನೆ ಅದು. ಇವತ್ತು ಏನೋ ಒಂದು ಕೆಲಸ ಹೊಟ್ಟೆ ಪಾಡಿಗೆ ಮಾಡಿಕೊಂಡು ಇದ್ದು ಈ ಒಂದು ಲೈನಿಗೆ ಬಂದು ಒಂದಷ್ಟು ಜನಗಳಿಗೆ ಏನೋ ಒಂದು ಹೇಳಬೇಕು ಅಂತೇಳಿ ಅದರಲ್ಲಿ ಮಾಡುವಂತಹದ್ದು ಮತ್ತು ಅದರಲ್ಲಿ ಮೋಸ ಮಾಡುವಂಥದ್ದು ಇದೆಯಲ್ಲ ಅದು ತುಂಬ ತೊಂದರೆ. ಸೊ ಹಾಗಾಗಿ ಸ್ಮಶಾನ ಸಾಧನೆ ಬಹಳ ವಿಶೇಷ. ಅದರಲ್ಲೂ ಕೂಡ ಸ್ಮಶಾನ ಕಾಳಿ ಸಾಧನೆ ಇದೆಯಲ್ಲ ಅತೀ ಭಯಂಕರ. ನೀವೇನಾದರೂ ಅಲ್ಲಿ ಸ್ಮಶಾನ ಕಾಳಿಯದ ಒಂದು ಧ್ಯಾನಕ್ಕೆ ಕೂತ್ಕೊಂಡು ಆ ದೇವಿಯನ್ನೇ ಆ್ಯಕ್ಟಿವ್ ಮಾಡ್ಕೊಂಡ್ಬಿಟ್ರೆ ಆ ದೇವಿಯ ರೂಪ ನೋಡೋಕ್ಕೆ ಆಗಲ್ಲ, ಹೆದರ್ಕೊಂಡು ಬಂದೇ ಬಿಡ್ತೀರ. ಎಷ್ಟೋ ಜನ ಮರಣ ಕೂಡ ಹೊಂದ್ಬಿಟ್ಟಿದ್ದಾರೆ, ಅಷ್ಟು ಒಂದು ಭಯಂಕರವಾಗಿರ್ತಕ್ಕಂಥ ರೂಪ ಸ್ಮಶಾನ ಕಾಳಿದು. ಸೊ ಈ ಥರ ಎಲ್ಲ ಎನರ್ಜಿಗಳಿರ್ತವೆ. ಆದಷ್ಟು ನಾನು ಸಾಧಕರಿಗೆ ಹೇಳೋದೇನು ಅಂದರೆ ಇಂಥ ಎನರ್ಜಿಗಳ ಜೊತೆ ಆಟಾಡಬೇಕಾದ್ರೆ ನಿಮಗೆ ಗುರು ಹಿರಿಯರ ಒಂದು ಅನುಗ್ರಹ ಅನುಕೂಲ ಎಲ್ಲ ಇರಬೇಕು. ನಮಗಂತೂ 6 ಜನ ಗುರುಗಳು ಸಿಕ್ಕಿದ್ರು, 6 ಜನರು ಕೂಡ ಒಳ್ಳೆಯ ಒಂದು ತಾಂತ್ರಿಕರಾಗಿದ್ದು ಆ ತಾಂತ್ರಿಕ ಶಕ್ತಿಯಲ್ಲಿ ನಮ್ಗೆ ಏನೇನು ಹೇಳ್ಕೊಡ್ಬೇಕು ಎಲ್ಲವನ್ನು ಹೇಳಿಕೊಟ್ಟು ನಾವು ಒಂದಷ್ಟು ಎಕ್ಸ್ಪೆರಿಮೆಂಟ್ನ ಒಂದಷ್ಟು ಮಾಡಿ ಅದರಲ್ಲಿ ಸಕ್ಸಸ್ ಆಗಿ ಒಂದಷ್ಟು ಜನಕ್ಕೆ ಅನುಕೂಲ ಮಾಡಿಕೊಟ್ಟು ಈ ರೀತಿ ಎಲ್ಲ ಸಾಧನೆಯ ಹಾದಿಯಲ್ಲಿ ಹೋಗ್ತಾಯಿದ್ದೀವಿ. ಒಂದು ಚಿಕ್ಕ ಒಂದು ಗಣಪತಿಯ ಒಂದು ಶಕ್ತಿಯನ್ನು ಕೊಡಬೇಕು ಅಂದರೆ ಗಣಪತಿ ವಿಗ್ರಹಕ್ಕೆ ಅಥವಾ ಏನಾದರೂ ಒಂದು ಸಣ್ಣದಾಗಿರ್ತಕ್ಕಂಥ ಮೂರ್ತಿಗೆ ಶಕ್ತಿಯನ್ನು ಕೊಡಬೇಕು ಅಂದರೆ ಎಷ್ಟೋ ವರ್ಷಗಳ ತಪಸ್ಸು ಜಪ ತಪಗಳೆಲ್ಲ ಬೇಕಾಗತ್ತೆ. ಒಂದು ಸೆಕೆಂಡಲ್ಲಿ ಸುಮ್ಮನೆ ಹಿಂಗೆ ಇಟ್ಕೊಂಡು ಹಿಂಗೆ ಕೊಡೋಕ್ಕಾಗಲ್ಲ, ಅಂಥ ಶಕ್ತಿ ಹೊಂದಿದ್ರೆ ಮಾತ್ರ ಅದನ್ನು ಕೊಡೋಕ್ಕಾಗತ್ತೆ. ನಮ್ಮ ಆಫೀಸಲ್ಲಿ ಎಷ್ಟೋ ಜನ ಬಂದು ಕೇಳ್ತಾರೆ ಗುರುಗಳೇ ಏನಾದರೂ ಒಂದು ಕೊಡಿ, ಒಂದು ತಾಯ್ತನೋ ಯಂತ್ರನೋ ತಂತ್ರನೋ ಮಂತ್ರನೋ ಏನೋ ಕೊಡಿ ಅಂತ. ನಾವು ಅದನ್ನೆಲ್ಲ ಯಾವುದೂ ಕೊಡಲ್ಲ, ಬರೀ ನಿಮಗೆ ನಾವು ಆ ಒಂದು ಒಳ್ಳೆಯದಾಗೋದಕ್ಕೆ ಮಾರ್ಗವನ್ನು ಕೊಡ್ತೀವಿ ಮತ್ತು ನಮ್ಮ ಕೈಯಲ್ಲಾಗಿರ್ತಕ್ಕಂಥ ತಂತ್ರವನ್ನು ಮಾತ್ರ ಮಾಡಿಕೊಡ್ತೀವಿ ಅಂತ ಹೇಳ್ತೀವಿ. ಸೊ ಹೀಗೆ ಸ್ಮಶಾನ ಸಾಧನೆ ಅಂತಕ್ಕಂಥದ್ದು ಬಹಳ ವಿಶೇಷ. ಅಲ್ಲಿ ಮಾಡುವಂಥ ಸಾಧನೆ ಇದೆಯಲ್ಲ ಅದು ಅದ್ಭುತವಾಗಿರ್ತಕ್ಕಂಥ ಅತಿ ಬೇಗ ಫಲವನ್ನು ಕೊಡುವಂಥದ್ದು. ಸರ್ವಶತ್ರು ನಾಶಗಳಿಗೆ ಆ ಸ್ಥಳ ಬಹಳ ಒಳ್ಳೆಯದಾಗಿರುತ್ತೆ. ಇನ್ನು ಏನಾದರೂ ದೊಡ್ಡ ದೊಡ್ಡ ಪ್ರಯೋಗಗಳು ಮಾಡಬೇಕಾದ್ರೆ ಜಾರಣ ಮಾರಣ ಮೋಹನ ಸ್ತಂಭನ ಸ್ಥಾಪನ ಉದ್ವೇಷಣ ಉಚ್ಚಾಟನ ಅಂತ ಏನು ಹೇಳ್ತೀವಿ ಆ ಪ್ರಯೋಗಗಳನ್ನ ಮಾಡೋಕ್ಕೆ ಆ ಒಂದು ಸ್ಥಳ ಇದೆಯಲ್ಲ ಅದು ಹೇಳಿ ಮಾಡಿಸಿದ ಜಾಗ ಅದು ಸ್ಮಶಾನ. ಹಾಗಾಗಿ ಸ್ಮಶಾನದಲ್ಲಿ ಸಾಧನೆ ಮಾಡಬೇಕಾದ್ರೆ ಬಹಳ ಎಚ್ಚರಿಕೆಯಿಂದ ಇರಬೇಕು. ಗುರುಗಳ ಅನುಗ್ರಹ ಮಾರ್ಗದರ್ಶನ ಎಲ್ಲವನ್ನು ಪಡ್ಕೊಂಡು ನೀವು ಅದನ್ನು ಮಾಡಬೇಕಾಗತ್ತೆ. ಸೊ ಇಷ್ಟು ಒಂದು ಮಾಹಿತಿ ನಿಮಗೆ ಕೊಡಬೇಕಾಗಿತ್ತು. ನಮ್ಮ ಸ್ಟೂಡೆಂಟ್ಸು ಕೆಲವರೆಲ್ಲ ಕೇಳ್ತಾಯಿದ್ರು ಗುರುಗಳೇ ಇದೊಂದು ವಿಚಾರವನ್ನು ಹೇಳಿ ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ಈ ಒಂದು ವಿಚಾರದ ಬಗ್ಗೆ ಇವತ್ತು ಮಾತಾಡಿದ್ದೀನಿ. ಇನ್ನು ಮುಂದಿನ ಎಪಿಸೋಡು ಅದ್ಭುತವಾಗಿರುತ್ತೆ ನೋಡಿ. ನಮಸ್ಕಾರ.